ನಾಡಿನ ಸಮಸ್ತ ಜನತೆಗೆ ಚಾಂದ್ರಮಾನ ಯುಗಾದಿಯ ಶಾರ್ವರಿ ಸಂವತ್ಸರದ ಶುಭಾಶಯಗಳು. ಆಯುರ್ವರ್ಷ ಶತಾಂ ನೃಣಾಂ ಪರಿಮಿತಂ, ಭಗವಂತ ಮತ್ತು ಪ್ರಕೃತಿ ಮನುಷ್ಯನಿಗೆ ಕೊಟ್ಟಂತಹದ್ದು 100 ಸಂವತ್ಸರಗಳು ಸಂತೋಷದಿಂದ ನಗನಗ್ತಾ ಬದುಕಲಿಕ್ಕೋಸ್ಕರ. ದುರದೃಷ್ಟವಶಾತ್ ಈ ವರ್ಷದ ಯುಗಾದಿಯನ್ನು ನಾವು ಸಂಭ್ರಮದಿಂದ ಹೊರಗಡೆಯಲ್ಲೂ ಕೂಡ ಆಚರಿಸಲಿಕ್ಕೆ ಆಗದೇ ಇರತಕ್ಕಂಥ ಒಂದು ಕಷ್ಟದ ಪರಿಸ್ಥಿತಿಗೆ ಸಿಲುಕಿಕೊಂಡಿದ್ದೇವೆ. ಕಾರಣ ಕರೋನಾ ಎಂಬ ವೈರಸ್ ಈಗಾಗಲೇ ತಜ್ಞರೇ ಹೇಳಿರೋ ಹಾಗೆ 4 ಹಂತದಲ್ಲಿ ಹರಡ್ತಕ್ಕಂತಹದ್ದು. ನಮ್ಮ ದೇಶದಲ್ಲಿ ಈಗಾಗಲೇ 2 ಹಂತಗಳನ್ನು ಮುಗಿಸಿ 3ನೇ ಹಂತಕ್ಕೆ ಕಾಲಿಡ್ತಾ ಇರ್ತಕ್ಕಂಥ ಈ ಸಂದರ್ಭ, 3ನೇ ಹಂತ ಬಹಳ ಕ್ರಿಟಿಕಲ್ ಆಗಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ನಾವು ಸೋಷಿಯಲ್ ಡಿಸ್ಟೆನ್ಸಿಂಗ್ನ, ಸಾಮಾಜಿಕ ಅಂತರವನ್ನು ಮತ್ತು ವೈಯಕ್ತಿಕ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳೋದಲ್ಲಿ ಆದ್ರೆ 3ನೇ ಹಂತದಿಂದ ಇದು ಮಾರಣಾಂತಿಕವಾಗಿ ವ್ಯಾಪಿಸಿಬಿಡುತ್ತೆ ಕಾಳುಗಿಚ್ಚಿನಂತೆ. ಈ ಒಂದು ದೃಷ್ಟಿಯಿಂದ 3ನೇ ಹಂತಕ್ಕೆ ಕಾಲಿಡ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಯುಗಾದಿಯ ಶಾರ್ವರಿ ಸಂವತ್ಸರದ ಈ ಪವಿತ್ರ ಗಳಿಗೆಯಲ್ಲಿ ಈ ರೋಗ ಮತ್ತಷ್ಟು ಅಗ್ನಿ ಜ್ವಾಲೆ ರೀತಿಯಲ್ಲಿ ಹರಡದನೆ ಭಗವಂತನ ಕೃಪೆಯಿಂದ ಇಲ್ಲಿಗೆ ತಣ್ಣಗಾಗುವ ರೀತಿ ಆಗಬೇಕು ಅಂತಂದರೆ ನಾವೆಲ್ಲರೂ ಕೂಡ ಪ್ರಜ್ಞಾಪೂರ್ವಕವಾಗಿ ನಡ್ಕೊಳ್ಬೇಕಾಗಿದೆ. ಹೊರಗಡೆ ಯಾರನ್ನು ಕೂಡ ಹೋಗದನೆ ಸಾಮಾಜಿಕ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಬೇಕು ಅಂತಂದರೆ ಸಾಮಾಜಿಕ ಪಿಡುಗಾಗಿರ್ತಕ್ಕಂಥ ಈ ಕರೋನಾ ವೈರಸ್ಸನ್ನು ಬಗ್ಗು ಬಡಿಬೇಕು ಅಂತಂದರೆ ನಾವೆಲ್ಲರೂ ಕೂಡ ಸ್ವಲ್ಪ ಸ್ವಯಂ ನಿಯಂತ್ರಣದಿಂದ ಬದುಕೋಣ. ಮನೆಯಲ್ಲೇ ನಾವೆಲ್ಲರೂ ಕೂಡ ಸುರಕ್ಷಿತವಾಗಿರೋಣ. ಮನೆಯ ಮಂದಿಯ ಜೊತೆಯಲ್ಲಿ ಯುಗಾದಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸೋಣ. ಈ ಕಾರಣದಿಂದ ಬಂದಂಥ ಶಾರ್ವರಿ ಸಂವತ್ಸರದ ಯುಗಾದಿಯ ಸಂಭ್ರಮದ ಶುಭಾಶಯಗಳನ್ನ ಹೇಳೋದ್ರ ಜೊತೆ ಜೊತೆಯಲ್ಲಿಯೇ ಬಂದಿರತಕ್ಕಂಥ ಮಹಾಮಾರಿಯನ್ನು ಕೂಡ ನಮ್ಮ ವೈಯಕ್ತಿಕ ಜಾಗೃತಿಯಿಂದ ಓಡಿಸ್ತಕ್ಕಂಥ ಅನಿವಾರ್ಯತೆ ನಮಗೆ ಬಂದಿದೆ. ಮತ್ತೊಮ್ಮೆ ಸರ್ವರಿಗೂ ಕೂಡ ಯುಗಾದಿಯ ಶುಭಾಶಯಗಳನ್ನ ಹೇಳ್ತಾ ನಾವು ಮಾತುಗಳನ್ನು ಮುಗಿಸ್ತೇನೆ. ಜೈ ಶ್ರೀ ಗುರುದೇವ್.